ಹೋದ ವಾರ ಎಣ್ಣೆ ಹೊಡೆದಿನಪ್ಪ ಹೊಲಕ್ಕ, ಈಗ ಬರ್ತ ನೋಡೋಣ ಹೋಗಿ ಯಾವ ಹುಳಗಳು ಬಂದಿದ್ದಾವೆ ಸ್ವಲ್ಪ ಚೆಕ್ ನೋಡೋಣ. ಹೋದ ವಾರ ಕಾನ್ಫೆಡ್ರು ಮನು ಅಸ್ಪೆಟು ಎಲ್ಲ ಹೊಡೆದಿವಿ, ಹಾಗೆ ದ್ವಾಮೆ ಅವಪ್ಪ. ಆಮೇಲೆ ಕೆಂಪು ರೋಗನೂ ಇದೆ ಜಾಸ್ತಿ ಇದೆಯಲ್ಲ. ಹ್ಞೂ, ಏನು ಮಾಡಿದ್ರೆ ಕಂಟ್ರೋಲ್ ಆಗ್ತಾ ಇಲ್ಲ. ಎಷ್ಟು ಕಾಸ್ಟ್ಲಿ ಎಣ್ಣೆ ಹೊಡೆದ್ರೂ ಹಂಗೆ ಕೆಂಪು ರೋಗ ದ್ವಾಮೆ ಹಂಗೆ ಅಳ್ಳಾಡ್ತಾವೆ ಸರ್. ದ್ವಾಮೆಗಳೂ ಸ್ವಲ್ಪ ಭಾಳಷ್ಟು ಇದ್ದಾವೆ, ಹ್ಞೂ ಕೆಳಗಡೆನೂ ಕೂತಿದ್ದಾವೆ. ಹೌದು ರೀ, ಏನು ಮಾಡೋದಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಹ್ಞೂ, ಗೊತ್ತಾಗ್ತಾ ಇಲ್ಲ ರೀ. ಹ್ಞೂ, ಇಲ್ಲಿನೂ ಭಾಳಷ್ಟು ಇದ್ದಾವೆ. ಈಗ ರೈತರು ಕಾಸ್ಟ್ಲಿ ಎಣ್ಣೆ ಹೊಡಿತಾ ಇದ್ದಾರೆ, ಈ ದ್ವಾಮಿನೇ ಕಂಟ್ರೋಲ್ ಆಗಲ್ಲ ರೀ. ಹೌದು, ಹಂಗೆ 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 ಕೊಡ್ತಾವೆ, ಇವತ್ತು ಹೊಡೆದ್ರೆ ಮತ್ತೆ ನಾಳೆನೇ ದ್ವಾಮಿ ಕಾಣ್ತಾವೆ ರೀ. ಹಾಂ, ಇದೆಲ್ಲ ನೋಡಿ ಎಲ್ಲೆಲ್ಲ ಹೋಗ್ಬಿಟ್ಟಾವೆ. ಹ್ಞೂ, ಎಲ್ಲೆಲ್ಲ ಹೋಗ್ಯಾವ. ಬಂದು ಆಮೇಲೆ 19 19 ಬಳಸ್ತಾ ಇದ್ದಾರೆ ರೀ ರೈತರು, ಹೊಡೆದ್ರೂ ಕಂಟ್ರೋಲ್ ಆಗಿಲ್ಲ. ಅದೇ, ಇದಕ್ಕೆ ನಾವು ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ನಮ್ಗೇನಾದರೂ ಇದಕ್ಕೆ ಹ್ಞೂ ಪರಿಹಾರ ಸಿಗ್ಬೋದು. ಪರಿಹಾರ ಸಿಗ್ಬೋದೇನೋ. ಅಲ್ಲಿ ಹೋಗಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡೋಣ. ಅಲ್ಲೇ ಕೇಳಮಂತ್ರ. ಎಷ್ಟೊಂದು ದ್ವಾಮಿ, ಎಷ್ಟೊಂದು ಹುಳ ಇದಾವಲ್ಲಪ್ಪ ಇವು. ಹಾಂ ಹೌದು, ಭಾಳಷ್ಟು ಇದಾವೆ. ಹ್ಞೂ, ಬರೀ ದ್ವಾಮಿ ಬಿಳಿ ದ್ವಾಮಿ, ಹ್ಞೂ ವೈಟ್ ದ್ವಾಮಿ. ದ್ವಾಮಿ ಅಸಲು ಕಂಟ್ರೋಲ್ ಆಗೋಲ್ಲಪ್ಪ, ಮತ್ತು ಹೆಂಗ್ ಮಾಡೋಣ? 2 ಸಲ ಹೊಡೆದ್ವಿ, ಕಂಟ್ರೋಲ್ ಆಗೋಲ್ದು. ಅದೇ, ಇದು ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟು ಸರಿಯಾದ ಮಾಹಿತಿ. ಹ್ಞೂ, ನಮ್ಮ ಕೃಷಿ ಅಧಿಕಾರಿಗಳನ್ನ ಸ್ವಲ್ಪ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬೋದು. ಅವ್ರಿಗಾದ್ರೆ ಸ್ವಲ್ಪ ಎಲ್ಲ ಮಾಹಿತಿ ಇರ್ತದೆ, ಟ್ರೈನಿಂಗ್ ತೊಗೊಂಡಿರ್ತಾರೆ, ಅನುಗಾರ ಇರ್ತಾರೆ. ಅವರಿಗೆ ಫೋನ್ ಮಾಡೋಣಪ್ಪ ಮತ್ತೆ. ಮಾಡಿ ಮಾಡಿ. ಹಲೋ, ನಮಸ್ಕಾರ ರೀ ಮೇಡಮ್. ನಾವು ಇಲ್ಲಿ ಪುಚ್ಚಲದಿಂದ ಮಾತಾಡ್ತೀನಿ ರೀ, ಭದ್ರಾಯ ಸ್ವಾಮಿ ಅಂತೇಳಿ. ನಮ್ಮದು ಕೆರೆ ಕೆಳಗೆ ಇದೆ ಮೇಡಮ್, ರೋಡಿನ ಹತ್ರ. ಅದು ನಿಮ್ಮ ಹತ್ರ ಎಣ್ಣೆ ಎಲ್ಲ ತೊಗೊಂಡು ಬಂದಿದ್ದು ರೀ, ಮನೋ ಅಸ್ಪೇಟು, ಆಮೇಲೆ ಸಾಫ್ನು ಹೊಡೆದೇವ್ ರೀ. ಹೊಡೆದ್ರೂ ಅದು ಬಿಳಿ ದ್ವಾಮಿ ಆಮೇಲೆ ಹಸಿರು ದ್ವಾಮಿ ಕಂಟ್ರೋಲೇ ಆಗಿಲ್ಲ ಮೇಡಮ್. ಅದ್ರ ಸಲುವಾಗಿ ಇದಕ್ಕೆ ನೀವು ಬಂದು ಹೊಲ ನೋಡಿ ಹೋಗ್ತಾರೇನು ಮೇಡಮ್? ಆಯ್ತು ಆಯ್ತು, ಹೇಳ್ರಿ, ನಾಳೆನೇ ಬರ್ತೀರಿ ಮೇಡಮ್? ಆಯ್ತು, ಓಕೆ ಮೇಡಮ್. ಮೇಡಮ್ ನಮಸ್ಕಾರ. ರುದ್ರಯ್ಯ ಸ್ವಾಮಿ ಅವರು ಫೋನ್ ಮಾಡಿದ್ರು, ಅವರ ಹೊಲದಲ್ಲಿ ಕೀಟ ಬಾಧೆ ಜಾಸ್ತಿ ಇದೆ ಅಂತ. ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ, ಇದೇ ಹೊಲ ಇರಬೇಕು ಅಂತ ಅನಿಸ್ತೈತೆ ನೋಡ್ರಿ ಅವ್ರದ್ದು. ಇದೇ ಇದೇನ ದೋಮೆ ಭಾಳ ಇದಾವಲ್ಲ ರೀ ಸ್ವಾಮಿ ಅವರೇ? ಮೊನೊಕ್ರೋಟೋಫಾಸ್, ಅಸಿಪೇಟ್ ಎಲ್ಲ ಸ್ಪ್ರೇ ಮಾಡಿದ್ದೀರಾ? ಎಲ್ಲ ಸ್ಪ್ರೇ ಮಾಡಿದ್ದೀರಾ? ಅದೇ ನೋಡ್ರಿ, ಕೆಂಪಗಾಗಿದ್ದಾವೆ ಕೆಂಪಗಾಗಿ. ಸಂಪರ್ಕ ಕೇಂದ್ರದಲ್ಲಿ ಅವ್ರಿಗೆ ಈಗಾಗಲೇ ಇದ್ರ ಮೇಲೆ ತರಬೇತಿ ಕೊಟ್ಟಿದ್ದೇನೆ ನೋಡ್ರಿ ಸ್ವಾಮಿ ಅವರೇ. ಈ ತರ ರಸ ಹೀರುವ ಕೀಟ ಇದ್ರೆ ಈ ತರ ಎಲ್ಲ ಎಲೆ ಕೆಂಪಗಾಗುತ್ತ, ಕೆಳಗಡೆ ಇವ್ರ ಹುಳಗಳು ರಸಗಳನ್ನ ಹೀರ್ತಾ ಇರುತ್ತ, ಅದು ನಮ್ಗೆ ಮೇಲ್ಗಡೆ ಕಂಡು ಬರಲ್ಲ. ಹುಳ ಗಿಡ ಹಿಂಗ ಅಳ್ಳಾಡ್ಸಿದಾಗ ಮಾತ್ರ ಹುಳಗಳು ಮೇಲ್ ಬರ್ತಾವ, ಅವಾಗ ಗೊತ್ತಾಗುತ್ತೆ ಹುಳಗಳಿದಾವ ಅಂತ. ಇದ್ರ ಬಗ್ಗೆ ನಮ್ಮ ಅನುಗಾರರಿಗೆ ತರಬೇತಿ ಕೊಟ್ಟಿರ್ತೀವಿ ಈಗಾಗಲೇ, ನಮಗೂ ಗೊತ್ತಿರುತ್ತಾ ಅವ್ರ ಬಾಯಲ್ಲಿ ನಿಮ್ಗೆ ರೈತರಿಗೆ ಮನವರಿಕೆ ಆಗ್ಬೇಕಂತೇಳಿ ರೈತರಿಂದ ರೈತರಿಗೆ ಗೊತ್ತಾಗುತ್ತಲ್ಲ, ಅದಕ್ಕೆ ಅವ್ರ ಮೂಲಕ ನಿಮಗೆ ಹೇಳಿಸ್ತೀವಿ, ಅದನ್ನು ಕೇಳೋಣ ಅನುಗಾರ ಕೇಳೋಣ. ನಿಮಗೆ ಇಷ್ಟು ಔಷಧಿ ಮೊನೊಕ್ರೋಟೋಫಾಸ್, ಅಸಿಫೆಟ್ ಎಲ್ಲ ಹೊಡೆದಿನ ಅಂತ ಹೇಳಿದ್ರಲ್ಲ, ಅಂದರೂ ಕಂಟ್ರೋಲ್ ಆಗಿಲ್ಲ ಅಲ್ಲ ಇದ್ರದ್ದು? ಅದು ಇಷ್ಟು ಸಿಂಪರಣೆ ಮಾಡಿದ್ರೂ ಆಗ್ತಾ ಇಲ್ಲ ಅಂತಂದರೆ ಮನೆಯಲ್ಲೇ ಒಂದು ಔಷಧಿ ತಯಾರು ಮಾಡೋದು ವಿಧಾನ ನಮ್ಮ ನಾಗೇಶ್ ಅವರು ಅನುಗಾರರಿದ್ದಾರೆ, ಅವ್ರು ನಿಮಗೆ ವಿವರಣೆ ಮಾಡಿ ಹೇಳ್ತಾರೆ ಯಾವ ಥರ ಮಾಡಬೇಕು. ಮೇಡಮ್ ಅವ್ರು ಹೇಳ್ದಂಗೆ ಈ ಮನೆಯಲ್ಲೇ ಮಾಡ್ತಕ್ಕಂಥದ್ದು, ಇದು ನಮ್ದೇನು ಖಾಲಿ ಡಬ್ಬ ಇರ್ತದೆ ಮನೆಯಾಗ, ಆ ಖಾಲಿ ಡಬ್ಬಕ್ಕೆ ಈ ಥರ ಹಳದಿ ಕಲರ್ದು ಪೇಂಟ್ ಹೊಡೆದು, ಏನೋ ಪೇಂಟ್ ಹೊಡೆದು ಇದು ಕೈಲಿ ಹಚ್ಚಿ ಇಡಬೇಕು ಹೊಲ್ದಾಗ. ಇಟ್ಟರೆ ಇದಕ್ಕೆ ದ್ವಾಮಿ ಎಲ್ಲ ಬಂದು ಅಟ್ರ್ಯಾಕ್ಟ್ ಆಗ್ತಾವೆ. ಏನಂದರೆ ಕಡಿಮೆ ಖರ್ಚಿನಾಗೆ ಆಗ್ತದೆ. ನಾವು ಮನೆಯಲ್ಲೇ ಇರ್ತಕ್ಕಂಥ ಡಬ್ಬಕ್ಕೆ ಒಂದು 20 ರೂಪಾಯಿದು ಪೇಂಟ್ ತಂದರೆ ಇಂಥದ್ದೊಂದು 10 ಡಬ್ಬಕ್ಕೆ ಬಣ್ಣ ಆಗ್ತದೆ. 20 ರೂಪಾಯಿ ಪ್ಲಸ್ ಒಂದು 5 ರೂಪಾಯಿ ಔಡ್ಲೆಣ್ಣೆ, 50 ರೂಪಾಯಿದು ಔಡ್ಲೆಣ್ಣೆ, ಒಂದು 50 ರೂಪಾಯಿದೊಳಗೆ ನಾವು 1 ಎಕರೆ ಕೆಮಿಕಲ್ನ ಉಳಿಸ್ತಕ್ಕಂಥದ್ದು, ಅಂದರೆ ತಕ್ಕ ಮಟ್ಟಿಗೆ ಉಳಿಸ್ತಕ್ಕಂಥದ್ದು ಒಂದು ಇದು ಆಗಿರ್ತದೆ. ಇದೊಂದು ವಿಧಾನ, ಇದನ್ನು ನಾವು ತೋರಿಸ್ತೀವಿ ಇವಾಗ. ನಾಗೇಶ್ ಅವರೇ, ಅರ್ಶನ್ ಕಲರೇ ಹೊಡೆಯೋದ್ರಿಂದ ಏನು ಲಾಭ ಆಗ್ತದೆ ಅಂತ ನಾನು ಕೇಳಕತ್ತೀನಿ. ಇವಾಗ ಕಲರ್ ಹೊಡೆದ್ರೆ ಏನಾಗ್ತದೆ, ಇದೇ ಹೊಡೆದ್ರೆ ಏನಾಗ್ತದೆ? ಇವಾಗ ಏನದ, ಅರ್ಶನ್ ಕಲರ್ ಹೊಡೆದ್ರೆ ದ್ವಾಮಿ ಏನಿರ್ತಾವೆ, ಬಿಳೆ ದ್ವಾಮಿ ಹಸಿರು ದ್ವಾಮಿ, ಈ ದ್ವಾಮಿ ಅರ್ಶನ್ ಬಣ್ಣಕ್ಕೆ ಆಕರ್ಷಣೆ ಆಗೋದು ಜಾಸ್ತಿ. ಬೇರೆ ಕಲರ್ಗೆ ಬೇರೆ ಕಲರ್ ಬಣ್ಣಕ್ಕೆ ಅದು ದ್ವಾಮಿ ಅಟ್ರಾಕ್ಷನ್ ಆಗಲ್ಲ, ಆಕರ್ಷಣೆ ಆಗಲ್ಲ. ಅದ್ರ ಸಲುವಾಗಿ ಅರ್ಶಿನ ಬಣ್ಣನೇ ಹೊಡಿಬೇಕು. ಅರ್ಶಿನ ಬಣ್ಣ ಹೊಡೆದು ಬಿಟ್ಟರೆ ಹೊಲದಲ್ಲಿ ಅಷ್ಟೇ ಹೊಡೆದಿಟ್ಬಿಟ್ರೆ ಸಾಲುತ್ತೆ? ಇಷ್ಟೇ ಹೊಡೆದಿಟ್ರೆ ಸಾಲಲ್ಲಪ್ಪ, ಇದಕ್ಕೆ ಸ್ವಲ್ಪ ಗ್ರೀಸ್ ಅಂಥದ್ದು ಅಂದರೆ ಗಮ್ ಟೈಪ್ ಇರುವಂಥದ್ದು ಒಂದು ಐಲ್ ಆಗಲಿ, ಐಲು
ಗ್ರೀಸು ಇಲ್ಲ ಔಡ್ಲೆಣ್ಣೆ ಹಚ್ಚೋದು ಸೂಕ್ತ. ಯಾಕಂದರೆ ಅದು ಕಚ್ಚಿದರೆ ಅದು ಬಂದು ಅತಿಗಳುತ್ತೆ, ಇಲ್ಲಾಂದ್ರೆ ದ್ವಾಮೆ ಬಂದು ಹಂಗೆ ಕೂತು ಹಂಗೆ ಆರೋಗ್ಬಿಡುತ್ತೆ ಮತ್ತೆ ಅದು. ಅದ್ರ ಸಲುವಾಗಿ ಇದು ಗಮ್ ಟೈಪ್ ಇರುವಂಥ ಇದನ್ನು ಹಚ್ಚ, ಔಡ್ಲೆಣ್ಣೆ ಹಚ್ಚಬೇಕು. ನಾನು ಔಡ್ಲೆಣ್ಣೆ ತಂದಿದ್ದೀನಿ, ಇವಾಗ ಔಡ್ಲೆಣ್ಣೆ ಹಚ್ತೀನಿ, ಹಚ್ತಾ ಇದ್ದೀನಿ. ಈ ಟೈಪ್ ಹಚ್ಚಬೇಕು. ಈ ಟೈಪ್ ಹಚ್ಚಿ ಈ ಕೋಲನ್ನು ಈ ಥರ ಹಚ್ಚಿ ಈ ಕೋಲನ್ನು ಉಣ್ಬೇಕು. ಈ ಟೈಪ್ ಇದು ಈ ಕಟ್ಟಿಗೆ ಕಟ್ಟಿಗೆನ ಗಿಡದ ಎತ್ತರಕ್ಕೆ ಉಣ್ಬೇಕಪ್ಪ. ಹಾಂ, ಈ ಟೈಪ್ ಗಿಡದ ಎತ್ತರಕ್ಕೆ ಉಣಿ ಈ ಡಬ್ಬನ್ನು. ಈ ಡಬ್ಬ ಇದಕ್ಕೆ ಹಿಂಗೆ ಸಿಗ ಹಚ್ಚಿದ ಮೇಲೆ ಇದಕ್ಕೆ ದ್ವಾಮೆ ಬಂದು, ಹಸಿರು ದ್ವಾಮೆ ಬಿಳಿ ದ್ವಾಮೆ ಬಂದು ಅಂಟಿಕೊಂಡು ಇದು ಒಂದು ವಾರ ತನಕ ಇರ್ತದೆ. ಒಂದು ವಾರ ಆದ ತಕ್ಷಣ ಮತ್ತೆ ಅದನ್ನ ಎಲ್ಲ ಲೇಪನೆ ಮಾಡಿದ್ದೆಲ್ಲ ಹೋಗಿರುತ್ತೆ, ಮತ್ತೆ ಲೇಪನೆ ಮಾಡಬೇಕು. ಎಣ್ಣೆ ಹಚ್ಚಿ ಇದು ಕಲರ್ ಅಂತೂ ಇರ್ತದೆ, ಎಣ್ಣೆ ಅಂತರೂ ಲೇಪನೆ ಮಾಡಬೇಕು. ಮಳೆ ಬಂದ್ರೆ ದಿನ ಲೇಪನೆ ಮಾಡ್ಬೇಕು. ಅದು ಎಣ್ಣೆ ಅಂಶ ಎಲ್ಲ ಹೋಗ್ಬಿಡುತ್ತಲ್ಲ, ಮಳೆ ನೀರಿನ ಜೊತೆ ಹೋಗ್ಬಿಡುತ್ತೆ, ಅದಕ್ಕೆ ಲೇಪನೆ ಮಾಡ್ಬೇಕು. ಮತ್ತೆ ಮಳೆ ಬಂದ್ರೆ ಮರುದಿನ ಮತ್ತೆ ಲೇಪನೆ ಮಾಡ್ಬೇಕು. ಮಳೆ ಬಂದ್ರೆ ನೀರಿಗೆ ಹೋಗ್ಬಿಡುತ್ತೆ, ಅದು ಎಣ್ಣೆ ಹೋಗ್ಬಿಡುತ್ತೆ. ಒಂದ್ ಎಕರೆಗೆ ಸುಮಾರು 10 ಈ ತರ ಮಾಡಬಹುದು ಡಬ್ಬಿಗಳೆಲ್ಲ. 5 ಸಾಲಿಗೆ ಒಂದು ಡಬ್ಬಿ ಹಾಕಬಹುದು. ಎಲ್ಲ ನಮಗೆ ಮೇಡಮ್ ಅವರೇ ಎಲ್ಲ ಮಾಹಿತಿ ಕೊಟ್ರಿ, ರೈತರಿಗೆ ತುಂಬಾ ಒಳ್ಳೇದಾಗ್ತದೆ ಮೇಡಮ್. ಯಾಕಂದ್ರೆ ಕಡಿಮೆ ಖರ್ಚಿನಲ್ಲಿ ಡಬ್ಬಗಳದಾಗ್ಲಿ ಯಾವುದೇ ಮೆಥಡ್ ಇರಲಿ ನಮ್ಗೆ ರೈತರಿಗೆ ತಿಳಿಸಿದ್ರೆ ತುಂಬಾ ಒಳ್ಳೇದಾಗ್ತದೆ ಮೇಡಮ್. ಅದಕ್ಕೆ ಇಷ್ಟೆಲ್ಲ ಹೇಳೋದಕ್ಕೆ ನಿಮಗೆ ಧನ್ಯವಾದಗಳು ಮೇಡಮ್, ನಮ್ಮ ಊರಿನ ಪರವಾಗಿ, ನಮ್ಮ ರೈತರ ಪರವಾಗಿ. ಇವಾಗ ನೋಡ್ರಿ ಈಗ ಅಂಟಿ ಒಂದು ಈ ಡಬ್ಬ ಹಾಕಿ ಒಂದು 5 ನಿಮಿಷ ಆಯಿತು, 5 ನಿಮಿಷಕ್ಕೆ ಒಂದೆರಡು ಹುಳ ಅಂಟಿಕೊಂಡ ನೋಡ್ರಿ. ಈ ಟೈಪ್ ಅಂಟಿಕೊಳ್ತಾವ, ನೀವು ವಾರಕ್ಕೊಮ್ಮೆ ಕ್ಲೀನ್. ಈ ಥರ ಮೊನೋಕ್ರೋಟೋಫಾಸ್, ಅಸಿಫೆಟ್ ಈ ಥರದ್ದೆಲ್ಲ ಸ್ಪ್ರೇ ಮಾಡಿ ದುಡ್ಡು ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಪದ್ಧತಿಗಳನ್ನು ಕಡಿಮೆ ಖರ್ಚಲ್ಲಿ ಮಾಡಿಕೊಂಡು ಅಧಿಕ ಇಳುವರಿಯನ್ನು ಪಡಿಬೇಕಾಗಿ ರೈತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇದನ್ನು ಮಾಡೋದ್ರಿಂದ ರೈತರಿಗೆ ಕಡಿಮೆ ಖರ್ಚಾಗುತ್ತೆ, ಇದರಲ್ಲಿ ಭಾಳ ಖರ್ಚು ವೆಚ್ಚಗಳು ಮಾಡೋದೇನು ಇರಲ್ಲ. ಇದರಿಂದ ರೋಗ ಹಾಗೂ ಕೀಟಬಾಧೆಗಳು ಕಡಿಮೆ ಆಗುತ್ತೆ, ಈ ಹುಳಗಳೆಲ್ಲ ಅದಕ್ಕೆ ಬಂದು ಅಂಟ್ಕೊಳ್ಳುತ್ತೆ. ಅದಕ್ಕೆ ಹೀಗಾಗಿ ಅವ್ರಿಗೆ ಕಡಿಮೆ ಖರ್ಚು ರೈತರಿಗೆ ಉಳಿತಾಯ ಮಾಡೋಕೆ ಇದು ಒಳ್ಳೆಯ ಪದ್ಧತಿ ಅಂತಲೇ ಹೇಳ್ಬೋದು. ಇಷ್ಟು ರೈತರಿಗೆ ಇದರಲ್ಲಿ ಮನವರಿಕೆ ಮಾಡ್ಕೊಳ್ಳೋದೇನೆಂದರೆ ಎಲ್ಲ ರೈತರು ಇದೇ ಪದ್ಧತಿಯನ್ನು ಅಳವಡಿಸ್ಕೊಂಡು ತಮ್ಮ ಹೊಲದಲ್ಲಿ ಮಾಡ್ಕೋಬೇಕಂತೇಳಿ ರೈತರಲ್ಲಿ ವಿನಂತಿ ಮಾಡ್ಕೋತಾರೆ.